ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು April 13, ಗುರುವಾರ. ಗುರುವಾರದತ್ತು ನಿಮಗೆ ಗೊತ್ತಿರೋ ಹಾಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ ಇದೆ. ನಾನು ಎಕ್ಸ್ಪೈರಿ ರೇಟ್ ತೊಗೊಂಡಿದ್ದೆ. ಇಲ್ಲಿ ನೋಡ್ಬೋದು ನನಗೆ 11,000 ಚಿಲ್ಲರೆ ಪ್ರಾಫಿಟ್ ಆಗ್ತಿದೆ, 11,700-800 ಅಪ್ರಾಕ್ಸಿಮೇಟ್ಲಿ. ಓಕೆ, ಐ ಹೋಪ್ ನಿಮ್ಮ ಟ್ರೇಡ್ ಎಲ್ಲ ಚೆನ್ನಾಗಿದೆ ಅನ್ಕೊತೀನಿ. ಇದೆಯಲ್ಲ, ಇದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಏನಕ್ಕೆಂದರೆ ಈಗ 3:12 ಆಗಿದೆ ಟೈಮ್. ಓಕೆ, ಲೈಕ್ 200 ರೂಪಾಯಿ ಜಾಸ್ತಿ ಅಥವಾ 200 ರೂಪಾಯಿ ಕಡಿಮೆ ಆಗ್ಬೋದು. ಓಕೆ, ಈಗ ನಾನೇನು ರೇಟ್ ತೊಗೊಂಡಿದ್ದೆ, ನಾವು ಏನೇನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು ಅಂತ ಡಿಸ್ಕಸ್ ಮಾಡೋಣ. ನಾನು ನಿನ್ನೆ ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ದೆ, ಅದಕ್ಕೆ ನಾನು ಇವತ್ತು ಅಡ್ಜಸ್ಟ್ಮೆಂಟ್ ಮಾಡಿದೆ, ಹಾಗಾಗಿ ನನಗೆ ಪ್ರಾಫಿಟ್ ಆಗಿದೆ. ನೋಡಿ, ನಾನು ಡೇ ಹಿಸ್ಟ್ರಿ ಬಂದರೆ ಇಲ್ಲಿ 13,000 ಚಿಲ್ಲರೆ ನನಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಓಕೆ, ಆದರೆ ನನಗೆ ಆ್ಯಕ್ಚುಯಲ್ ಪ್ರಾಫಿಟ್ ಆಗಿರೋದು ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 12,000 ಹತ್ರ ಪ್ರಾಫಿಟ್ ಆಗ್ತಾ ಇದೆ. ಓಕೆ, ಇದೇನಕ್ಕೆ ಅಂದರೆ ನಿನ್ನೆ ನಾನು ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ದೆ, ಆ ಪೊಸಿಷನ್ ಟ್ರೇಡ್ನ ನಾನು ಇವತ್ತು ಅಡ್ಜಸ್ಟ್ಮೆಂಟ್ ಮಾಡಿದೆ, ಹಾಗಾಗಿ ನನಗೆ ಪ್ರಾಫಿಟ್ ಆಯಿತು. ಓಕೆ, ಇಫ್ ಇನ್ ಕೇಸ್ ನಾನು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಲ್ಲ ಅಂದಿದ್ರೆ ನನಗೆ ಲಾಸ್ ಆಗಿರೋದು. ಓಕೆ, ಈಗ ನಾನು ನಿನ್ನೆ ಏನು ಟ್ರೇಡ್ ತೊಗೊಂಡಿದ್ದೆ, ಏನೇನು ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ನಿನ್ನೆ ನಾನು ಬಂದುಬಿಟ್ಟು ಪುಟ್ ಬಟರ್ಫ್ಲೈ ಈ ಥರ ತೊಗೊಂಡಿದ್ದೆ. ಓಕೆ, ಇಲ್ಲಿ ನೋಡಿ ಮಾರ್ಕೆಟ್ ಏನಾಗಿದೆ, ಮೇಲ್ಗಡೆ ಹೋಗಿದೆ. ಮಾರ್ಕೆಟ್ ಮೇಲ್ಗಡೆ ಹೋದರೆ ಏನಾಗುತ್ತೆ, ಈ ಟ್ರೇಡಲ್ಲಿ ನನಗೆ ಲಾಸ್ ಆಗ್ತಾ ಇದೆ. ಲಾಸ್ ಅಂದರೆ ಎಷ್ಟಾಗ್ತಿತ್ತು, 4,000 ಸಮಥಿಂಗ್ ಲಾಸ್ ಆಗ್ತಾಯಿತ್ತು. ಓಕೆ, ಹಾಗಾಗಿ ನಾನು ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿದೆ. ಇದಕ್ಕೆ ಏನು ಅಡ್ಜಸ್ಟ್ಮೆಂಟ್ ಮಾಡಿದೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ತೋರಿಸ್ತೀನಿ ನಿಮಗೆ. ಈ ಪುಟ್ ಬಟರ್ಫ್ಲೈನ ನಾನು ಈ ಥರ ಮಾಡಿದೆ. ಈ ಥರ ಏನಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂದರೆ, ಬಿಕಾಸ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಮಾರ್ಕೆಟ್ ಮೇಲ್ಗಡೆ ಹೋದರೆ ನಮ್ಗೆ ಅದರಲ್ಲಿ ಲಾಸ್ ಆಗ್ತಾಯಿತ್ತು, ಕರೆಕ್ಟ್ ತಾನೇ? ಫಸ್ಟ್ ಟ್ರೇಡ್ ಹೇಗಿತ್ತು, ಈಗಿತ್ತು. ಓಕೆ, ಇಲ್ಲಿ ಮೇಲ್ಗಡೆ ಹೋದರೂ ಲಾಸ್ ಆಗುತ್ತೆ, ಕೆಳಗಡೆ ಹೋದರೂ ಲಾಸ್ ಆಗುತ್ತೆ, ಈ ಝೋನಲ್ಲಿ ಮಾತ್ರ ಪ್ರಾಫಿಟ್ ಆಗುತ್ತೆ. ಓಕೆ, ಈಗ ಅದನ್ನು ನಾನು ಈ ಥರ ಕನ್ವರ್ಟ್ ಮಾಡಿದೆ. ಇದನ್ನು ಕನ್ವರ್ಟ್ ಮಾಡೋದಕ್ಕೆ ಕಾಲ್ ರೇಷಿಯೋ ಸ್ಪ್ರೆಡ್ ಮತ್ತು ಪುಟ್ ರೇಷಿಯೋ ಸ್ಪ್ರೆಡ್ ಎರಡನ್ನು ಆ್ಯಡ್ ಮಾಡಿ ಈ ಝೋನ್ನ ಪ್ರಾಫಿಟಬಲ್ ಝೋನ್ ಮಾಡಿದೆ, ಯಾಕೆಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾಯಿತ್ತು. ಓಕೆ, ಇದಾದ ನಂತರ ಸ್ವಲ್ಪ ಮಾರ್ಕೆಟ್ ಕೆಳಗಡೆ ಬಂತು. ಮಾರ್ಕೆಟ್ ಕೆಳಗಡೆ ಬಂದಾಗ ನಾನು ಈ ಟ್ರೇಡ್ ಇದೆಯಲ್ಲ, ಈ ಟ್ರೇಡ್ನ ಕ್ಲೋಸ್ ಮಾಡಿಕೊಂಡು ನಾನು ಇದನ್ನು ಇನ್ನೊಂದು ಅಡ್ಜಸ್ಟ್ಮೆಂಟ್ ಮಾಡಿದೆ, ಅದು ತೋರಿಸ್ತೀನಿ ನಿಮಗೆ. ನೋಡಿ, ಆ ಟ್ರೇಡ್ನ ನಾನು ಈ ಥರ ಕನ್ವರ್ಟ್ ಮಾಡಿದೆ. ಓಕೆ, ನನಗೆ ಈ ಥರ ಕನ್ವರ್ಟ್ ಮಾಡಿದೆ ಅಂದರೆ ನನಗೆ ಇಲ್ಲಿತ್ತಲ್ಲ ಈ ಪುಟ್ಸ್ ಎಲ್ಲ ಇಲ್ಲಿ ಕ್ಲೋಸ್ ಮಾಡ್ಕೊಂಡೆ. ಸೊ ಮೇಲ್ಗಡೆ ಹೋದರೆ ಪ್ರಾಫಿಟ್ ಬರೋ ಮಾಡಿದೆ. ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಗ್ತಾ ಇದೆ, ಈ ಪ್ರಾಫಿಟ್ ಝೋನಲ್ಲೇ. ಓಕೆ, ಹಾಗಾಗಿ ನನಗೆ ಪ್ರಾಫಿಟ್ ಆಗಿದೆ. ಓಕೆ, ನೀವು ಅಂದ್ಕೋಬೋದು, ಓಕೆ ಮಾರ್ಕೆಟ್ ರಿವರ್ಸ್ ಆಗಿದ್ರೆ ಏನು ಮಾಡ್ತಾ ಇದೆ, ಮಾರ್ಕೆಟ್ಗೆ ಇಲ್ಲಿ ಕೆಲವು ಪೊಸಿಷನ್ಸ್ಗಳನ್ನ ನಾನು ಕ್ರಿಯೇಟ್ ಮಾಡಿದ್ದೆ. ಓಕೆ, ಪುಟ್ಟಲ್ಲಿ ಸೊ ಅದು ಡೆಬಿಟ್ ಆಗಿ ಕ್ರಿಯೇಟ್ ಮಾಡಿದ್ದೆ. ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇಲ್ಲ, ಏನಕ್ಕೆ ಅಂದರೆ ಅದನ್ನು ನಿಮ್ಗೆ ತೋರಿಸಿದ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಬೇಸಿಕಲಿ ನಿಮ್ಗೆ ಗೊತ್ತಾಗಿದೆ ಅನ್ಕೊತೀನಿ, ಫಸ್ಟ್ ಟ್ರೇಡ್ ಈ ಥರ ಇತ್ತು, ಆ ನಂತರ ಈ ಥರ ಮಾಡಿದೆ. ಓಕೆ, ಎರಡು ಪ್ರಾಫಿಟ್ ಝೋನ್ ಮಾಡಿದೆ, ಅದಾದ ನಂತರ ಇದನ್ನು ತೊಗೊಂಡು ಈ ಥರ ಕನ್ವರ್ಟ್ ಮಾಡ್ಕೊಂಡೆ. ಓಕೆ, ಈ ಅಡ್ಜಸ್ಟ್ಮೆಂಟ್ ಮಾಡಿದ್ರಿಂದಲೇ ನನಗೆ ಪ್ರಾಫಿಟ್ ಆಗಿದ್ದು, ಇಲ್ಲ ಅಂದರೆ ನಂಗೆ ಲಾಸ್ ಆಗೋದು. ಐ ಹೋಪ್ ನಿಮ್ಮ ಟ್ರೇಡ್ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ. ನಾಳೆ ರಜಾ ಇದೆ, ಸೊ ನಾವು ಮತ್ತೆ ಸೋಮವಾರ ಸಿಗೋಣ. ಸೋಮವಾರನೂ ಪ್ರೀಮಿಯಂ ತುಂಬ ಕಡಿಮೆ ಅಂದರೆ ಟ್ರೇಡ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಲೈಕ್ ನಾನು ಪೊಸಿಷನಲ್ ಟ್ರೇಡ್ ತೊಗೋಬೋದು ಫಿನ್ ನಿಫ್ಟಿ ಎಕ್ಸ್ಪೈರಿಗೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಓಕೆ, ಹ್ಯಾಪಿ ವೀಕೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.